myself Madhusudan. Friends, today I am going to tell you how to score more marks in your board exam. Board exam alli neevu heshtu score ana hege madbeku annadu sambandha patta hage nanu ivattu nimge kelavondu tips galanna kodta hogta idini. So yavade ondu success aagbeku andre neevu en madbeku, first you should have the proper planning. ಸೊ ಹಾಗಾದ್ರೆ ನಿಮ್ಮ ಎಕ್ಸಾಮ್ ಅಲ್ಲಿ ನೀವು ಹೆಚ್ಚು ಸ್ಕೋರ್ ಮಾಡಬೇಕು ಅನ್ನೋ ಒಂದು ಪ್ಲಾನಿಂಗ್ ನಿಮ್ಗಿತ್ತು ಅಂದ್ರೆ, ಸೊ ನೀವೇನ್ ಮಾಡಬೇಕು, ಒಂದು ಪ್ರಾಪರ್ ಟೈಮ್ ಟೇಬಲ್ ನ ರೆಡಿ ಮಾಡ್ಕೋಬೇಕು. ಸೊ ಯಾವಾಗ ನೀವು ಒಂದು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡ್ಕೊಳ್ತಿರೋ, ಸೊ ಆಗ ಏನ್ ಮಾಡಿ ಅಷ್ಟೇ ಟೈಮ್ ಟೇಬಲ್ ತಕ್ಕಂಗೆ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಹೋಗಿ. ಸೊ ಆ ಟೈಮ್ ಟೇಬಲ್ ನ ಪ್ರಿಪೇರ್ ಮಾಡ್ತಕ್ಕಂಥ ಟೈಮ್ ಅಲ್ಲಿ, ಸೊ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ನಿಮ್ಮ ಡಿಫಿಕಲ್ಟ್ ಸಬ್ಜೆಕ್ಟ್ ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದು, ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಗೆ ಹೆಚ್ಚು ಪ್ರಿಫರೆನ್ಸ್ ನ ಕೊಡ್ತಕ್ಕಂಥದ್ದು, ಸೊ ಈ ಮಿಸ್ಟೇಕ್ ಅನ್ನ ಮಾಡ್ಲಿಕ್ಕೋಬೇಡಿ. ಸೊ ನಿಮಗೆ ಯಾವ ಸಬ್ಜೆಕ್ಟ್ ಡಿಫಿಕಲ್ಟ್ ಆಗಿದೆ, ಸೈನ್ಸ್ ಆಗಿರ್ಬೋದು ಅಥವಾ ಮ್ಯಾಥ್ಸ್ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು, ಸೊ ಆ ಸಬ್ಜೆಕ್ಟ್ ಗೆ ಹೆಚ್ಚು ಪ್ರಿಫರೆನ್ಸ್ ಅನ್ನ ಕೊಡ್ತಾ ಹೋಗಿ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ಸಬ್ಜೆಕ್ಟ್ ಕೂಡ ನಿಮ್ಮ ಫೇವರೇಟ್ ಸಬ್ಜೆಕ್ಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಆ ಸಬ್ಜೆಕ್ಟಲ್ಲೂ ಕೂಡ ಹೆಚ್ಚು ಮಾರ್ಕ್ಸ್ ಅನ್ನ ಗಳಿಸ್ತಕ್ಕಂಥ ಅವಕಾಶ ಕೂಡ ಹೆಚ್ಚಾಗಿರುತ್ತೆ. ಸೊ ತದನಂತರ, ಸೊ ನೀವು ಕ್ವಶನ್ಸ್ ನ ಓದಿ ಕ್ವಶನ್ ಅಂಡ್ ಆನ್ಸರ್ಸ್ ಓದ್ತಕ್ಕಂಥ ಟೈಮಲ್ಲಿ, ಸೊ ನೀವೇನ್ ಮಾಡ್ತೀರಾ, ಮಗ್ಅಪ್ ಮಾಡ್ತಾ ಹೋಗ್ತೀರಾ. ಸೊ ಯಾವ ಕಾರಣಕ್ಕೂ ಮಗ್ಅಪ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಸೊ ಏನ್ ಮಾಡಿ, ಆ ಕ್ವಶನ್ ಅಂಡ್ ಆನ್ಸರ್ಸ್ ಕ್ವಶನ್ ಏನನ್ನು ಕೇಳ್ತಾ ಇದೆ, ಆ ಕ್ವಶನ್ ಏನನ್ನ ಡಿಮ್ಯಾಂಡ್ ಮಾಡ್ತಾ ಇದೆ, ಸೊ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಸೊ ತದನಂತರ ಆ ಆನ್ಸರ್ ಅಲ್ಲಿ ನೀವು ಆ ಕ್ವಶನ್ ತಕ್ಕನಾಗಿ ಯಾವ ರೀತಿ ಆನ್ಸರ್ ಮಾಡಬೇಕು, ಸೊ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಸೊ ಆನ್ಸರ್ ನೀವು ಓದ್ತಕ್ಕಂಥ ಟೈಮಲ್ಲಿ ನೀವೇನ್ ಮಾಡಿ, ಸೊ ಆ ಆನ್ಸರ್ ನ ಮಗ್ಅಪ್ ಮಾಡೋದ್ರ ಬದಲು ಅದನ್ನ ಅರ್ಥ ಮಾಡ್ಕೊಳ್ರಿ. ಸೊ ಆ ಕ್ವಶನ್ ಗೆ ಯಾವ ರೀತಿ ಆನ್ಸರ್ ಮಾಡಬೇಕು ಅನ್ನೋದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಹೋಗಿ. ಸೊ ಆಗ ಏನಾಗುತ್ತೆ, ನೀವು ಬರೀತಕ್ಕಂಥ ಉತ್ತರ ಆ ಕ್ವಶನ್ಗೆ ಸೂಟಬಲ್ ಆಗಿರುತ್ತೆ, ಹಾಗೆ ನೀವು ಸ್ಕೋರ್ ಅನ್ನ ಹೆಚ್ಚು ಮಾಡ್ತಾ ತಗೊಳ್ತಾ ಹೋಗ್ಬೋದು. ತದನಂತರ ಗ್ರೂಪ್ ಸ್ಟಡೀಸ್, ಸೊ ಅಲ್ಲಿ ಒಬ್ಬರೇ ಕುತ್ಕೊಂಡು ಓದ್ತಕ್ಕಂಥ ಟೈಮಲ್ಲಿ ಸಮಟೈಮ್ಸ್ ವಿಲ್ ಗೆಟ್ ಬೋರ್, ಸೊ ಬೋರ್ ಆಗ್ತಕ್ಕಂಥದ್ದು. ಸೊ ಆ ಟೈಮಲ್ಲಿ ಏನ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು 3 or 4 ಮೆಂಬರ್ಸ್ ನ ಒಂದು ಸ್ಟಡಿ ಗ್ರೂಪ್ ಅನ್ನ ಮಾಡ್ಕೊಳ್ರಿ. ಸೊ ಸ್ಟಡಿ ಗ್ರೂಪ್ ಅನ್ನ ಮಾಡ್ಕೊಂಡು ಅಲ್ಲಿ ನಿಮ್ಮ ಫ್ರೆಂಡ್ಸ್ ಅನ್ನ ನಿಮಗೆ ಗೊತ್ತಿರ್ತಕ್ಕಂಥ ಸಬ್ಜೆಕ್ಟ್ ನ ನಿಮಗೆ ಕಲ್ತಿರ್ತಕ್ಕಂಥ ಟಾಪಿಕ್ಸ್ ನ ಅವರಿಗೆ ಶೇರ್ ಮಾಡ್ತಕ್ಕಂಥದ್ದು, ಅಥವಾ ನಿಮಗೆ ಗೊತ್ತಿದ್ದೇ ಇರ್ತಕ್ಕಂಥ ಟಾಪಿಕ್ ನ ಅವರಿಂದ ಕೇಳಿ ನೀವು ಕಲಿತಕ್ಕಂಥದ್ದು. ಸೊ ಈ ರೀತಿಯ ಮ್ಯೂಚುವಲ್ ಎಕ್ಸ್ಚೇಂಜ್ ಇಂದ ಏನಾಗುತ್ತೆ, ನೀವು ಏನನ್ನ ಟೀಚ್ ಮಾಡ್ತಾ ಹೋಗ್ತಿರೋ, ಸೊ ಆ ಪಾರ್ಟ್ ಅಲ್ಲಿ ನೀವೇನಾಗ್ತೀರಾ, 100% ಪಕ್ಕ ಆಗ್ತಾ ಹೋಗ್ತೀರಾ. ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ನಿಮಗೆ ಟೀಚ್ ಮಾಡೋದ್ರಿಂದ ಏನಾಗುತ್ತೆ, ಸೊ ನೀವು ಇನ್ನು ಏನ್ ಮಾಡ್ತೀರಾ, ಆ ಡಿಫಿಕಲ್ಟ್ ಆ ಏರಿಯಾದಲ್ಲಿ ತುಂಬಾ ಈಸಿಯಾಗಿ ನಿಮಗೂ ಕೂಡ ಅಂಡರ್ಸ್ಟ್ಯಾಂಡ್ ಆಗ್ತಾ ಹೋಗುತ್ತೆ. ಸೊ ಏನ್ ಮಾಡಿ, ಗ್ರೂಪ್ ಸ್ಟಡೀಸ್ ನ ಮಾಡ್ತಾ ಹೋಗಿ. ಗ್ರೂಪ್ ಸ್ಟಡೀಸ್ ಇಲ್ಲಿ ಅನ್ನೆಸೆಸರಿ ಆಗಿ ಮಾತಾಡ್ತಕ್ಕಂಥದ್ದು, ಅನ್ನೆಸೆಸರಿ ಟಾಪಿಕ್ಸ್ ನ ಮಾತಾಡ್ತಕ್ಕಂಥದ್ದನ್ನ ನಿಲ್ಲಿಸಿ. ಸೊ 3-4 ಮೆಂಬರ್ಸ್ ಕುತ್ಕೊಂಡಂತ ಟೈಮಲ್ಲಿ ಅನ್ನೆಸೆಸರಿ ಮಾತುಗಳು ಬರ್ತಾ ಹೋಗುತ್ತೆ. ಸೊ ಅದನ್ನ ನೀವೇನ್ ಮಾಡಬೇಕು, ಅವಾಯ್ಡ್ ಮಾಡಿ. ಸೊ ಟಾಪಿಕ್ ಗೆ ಸಂಬಂಧಪಟ್ಟಾಗೆ ಹೆಚ್ಚೆಚ್ಚು ಡಿಸ್ಕಷನ್ ಮಾಡ್ತಾ ಹೋಗಿ, ಹಾಗೆ ನಿಮಗೆ ಡಿಫಿಕಲ್ಟ್ ಏರಿಯಾದಲ್ಲಿ ಯಾವ ಸಬ್ಜೆಕ್ಟ್ ಇರುತ್ತೋ, ಸೊ ಅದನ್ನ ನೀವೇನ್ ಮಾಡ್ತಾ ಹೋಗಿ, ನಿಮ್ಮ ಫ್ರೆಂಡ್ಸ್ ಇಂದ ಹೆಲ್ಪ್ ತಗೊಳ್ತಾ ಹೋಗ್ಬಿಟ್ಟು ನೀವೇನ್ ಮಾಡಿ, ಸ್ಟಡಿ ಗ್ರೂಪ್ಸ್ ನ ಮಾಡ್ಕೊಳ್ತಾ ಹೋಗಿ. ಸೊ ತದನಂತರ, ಇಫ್ ಯು ವಾಂಟ್ ಟು ಸ್ಕೋರ್ ಮೋರ್ ಮಾರ್ಕ್ಸ್ ಇನ್ ಎಕ್ಸಾಮ್ಸ್, ಯು ಶುಡ್ ಹ್ಯಾವ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ಸ್. ಸೊ ಓಲ್ಡ್ ಕ್ವಶನ್ ಪೇಪರ್ಸ್ ಮೇಲೆ ಹೆಚ್ಚೆಚ್ಚು ವರ್ಕ್ ಮಾಡಬೇಕಾಗುತ್ತೆ. ಸಿ, ಓಲ್ಡ್ ಕ್ವಶನ್ ಪೇಪರ್ ನಾವು ಬೈಬಲ್ ನಾವು ಬೈಬಲ್ ರೀತಿಯ ಅದನ್ನ ಕನ್ಸಿಡರ್ ಮಾಡ್ತಾ ಹೋಗ್ಬೋದು. ಸೊ ಯಾಕಂದ್ರೆ, ನೀವು ಓಲ್ಡ್ ಕ್ವಶನ್ ಪೇಪರ್ ನ ಹೆಚ್ಚೆಚ್ಚು ನೀವು ಸಾಲ್ವ್ ಮಾಡ್ತಾ ಹೋದ್ರಿ ಅಂತಂದ್ರೆ, ನಿಮಗೆ ಯಾವ ಕ್ವಶನ್ ಪೇಪರ್ ಯಾವ ಕ್ವಶನ್ ಗೆ ಇಂಪಾರ್ಟೆನ್ಸ್ ಇದೆ, ಸೊ ಆ ಕ್ವಶನ್ ಅಲ್ಲಿ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಆ ಕ್ವಶನ್, ಸೊ ಅದನ್ನ ಆನ್ಸರ್ ಬರೀತಕ್ಕಂಥ ಮೆಥಡ್ ಕೂಡ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತಾ ಹೋಗಿ, ಆ ಕ್ವಶನ್ ಪೇಪರ್ ಓಲ್ಡ್ ಕ್ವಶನ್ ಪೇಪರ್ಸ್ ನ ಸಾಲ್ವ್ ಮಾಡ್ತಾ ಹೋಗಿ. ಸೊ ತದನಂತರ ಬಂದ್ಬಿಟ್ಟು, ಸೊ ಎಕ್ಸಾಮ್ ಟೈಮಲ್ಲಿ ಓದೋ ಟೆನ್ಷನ್ ಅಲ್ಲಿ ನಿದ್ದೆ ಬಿಡ್ತಕ್ಕಂಥದ್ದು ಅಥವಾ ಊಟವನ್ನ ಬಿಡ್ತಕ್ಕಂಥದ್ದನ್ನ ಕೆಲವು ಸ್ಟೂಡೆಂಟ್ಸ್ ಮಾಡ್ತಾ ಹೋಗ್ತಾರೆ. ಸೊ ಯಾವ ಕಾರಣಕ್ಕೂ ಈ ಮಿಸ್ಟೇಕ್ ಅನ್ನ ಮಾಡ್ತಾ ಹೋಗ್ಬೇಡಿ. ಸೊ ಏನ್ ಮಾಡಿ, ಸೊ ಎಕ್ಸಾಮ್ ಟೈಮಲ್ಲಿ ಪ್ರಾಪರ್ ಆಗಿ 7 hours, ಆ 6 hours ನೀವೇನ್ ಮಾಡ್ಬೇಕು, ನಿದ್ದೆ ಮಾಡಿ, 6 to 7 hours ನಿದ್ದೆ ಮಾಡಿ. ಸೊ ಹಾಗೆ ನಿಮಗೆ ಎಷ್ಟು ಫುಡ್ ಬೇಕೋ ಅಷ್ಟು ಫುಡ್ ಅನ್ನ ತಗೊಳ್ತಾ ಹೋಗಿ. ಸೊ ಎಕ್ಸಾಮ್ ಟೈಮಲ್ಲಿ ಹೆಚ್ಚು ಫುಡ್ ತಗೊಳ್ತಕ್ಕಂಥದ್ದು ಒಳ್ಳೇದಲ್ಲ. ಸೊ ನೀವು ಏನಾದ್ರು ಹೆಚ್ಚು ಫುಡ್ ತಗೊಂಡ್ರಿ ಅಂದ್ರೆ ಏನಾಗುತ್ತೆ, ಸೊ ಯು ವಿಲ್ ಗೆಟ್ ಸಮ್ ಸ್ಲೀಪಿ. ಸೊ ನಿಮಗೆ ನಿದ್ದೆ ಬರ್ತಕ್ಕಂಥ ಅನುಭವ ಆಗ್ತಾ ಹೋಗುತ್ತೆ. ಸೊ ಆಗ ನಿಮಗೆ ಸ್ಟಡೀಸ್ ಕಡೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ತದನಂತರ, ಕೀಪ್ ಮೋಟಿವೇಟಿಂಗ್ ಯುವರ್ ಸೆಲ್ಫ್. ಸೊ ನಾವು ಸ್ಟಡೀಸ್ ಅಲ್ಲಿ ಸಮಟೈಮ್ಸ್ ನಾವು ಬೇಜಾರಾಗ್ತಕ್ಕಂಥದ್ದಾಗುತ್ತೆ. ಸೊ ಆ ಟೈಮಲ್ಲಿ ನೀವೇನ್ ಮಾಡಿ, ನೀವಾಗೆ ಸೆಲ್ಫ್ ಮೋಟಿವೇಟ್ ಆಗ್ತಕ್ಕಂಥದ್ದು ಅಥವಾ ಸ್ವಾಮಿ ವಿವೇಕಾನಂದ, APJ ಅಬ್ದುಲ್ ಕಲಾಂ ಅಂತ ಮೋಟಿವೇಟ್ ಪೀಪಲ್ಸ್ ಏನಿದೆ ಅವರ ಸ್ಟೋರೀಸ್ ನ ಓದ್ತಕ್ಕಂಥದ್ದು, ಈ ರೀತಿಯನ್ನು ಮಾಡ್ಕೊಂಡು ನೀವೇನ್ ಮಾಡ್ತಾ ಹೋಗಿ, ಸೆಲ್ಫ್ ಮೋಟಿವೇಶನ್ ಅನ್ನ ತಗೊಳ್ತಾ ಹೋಗಿ. ಸೊ ಫ್ರೆಂಡ್ಸ್, ಇದಿಷ್ಟು ನಾನು ನಿಮಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ರೀತಿಯ ಸ್ಕೋರ್ ಅನ್ನ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ತಾ ಇದ್ದೀನಿ. ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್ ಆಫ್ ಯು.